ಲೋಕಸಭಾ ಎಲೆಕ್ಷನ್ಗೆ ಸಜ್ಜಾಗ್ತಾ ಇದ್ದಾವೆ ಮೂರು ಪಕ್ಷಗಳು. ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳಾಗಿರುವಂತಹ ಜೆಡಿಎಸ್ ಬಿಜೆಪಿ ಕೂಡ ಮತ್ತೊಂದು ಕಡೆ ತಯಾರಿ ನಡೆಸಿಕೊಳ್ತಾ ಇವೆ. ಇನ್ನು ಶತಾಯ ಗತಾಯ ಗೆಲ್ಲೇಬೇಕು ಅನ್ನುವಂತಹ ಹಠ ಈ ಮೂರು ಪಕ್ಷಗಳಿಗಿದೆ. ಒಂದು ಮೈತ್ರಿ ಪಕ್ಷ, ಮತ್ತೊಂದು ಕಾಂಗ್ರೆಸ್ ಪಕ್ಷ. ತಮ್ಮ ಬತ್ತಳಿಕೆಗಳನ್ನ ಅಸ್ತ್ರಗಳಿಂದ ತುಂಬಿಸಿಕೊಳ್ತಾ ಇದ್ದಾರೆ ನಾಯಕರು. ಲೋಕಸಭಾ ಎಲೆಕ್ಷನ್ಗೆ ಜನರ ಹತ್ರ ಹೋಗ್ಬೇಕು, ಮತ ಕೇಳಬೇಕು. ಹಾಗಾದ್ರೆ ಯಾವೆಲ್ಲ ಅಜೆಂಡಾ, ಯಾವೆಲ್ಲ ಅಸ್ತ್ರಗಳು, ಯಾವೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕು ಅಂತ ಕಾಂಗ್ರೆಸ್ನವರು ಐದು ಗ್ಯಾರಂಟಿ ತೆರಿಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ರಾಮ ಮಂದಿರ ಇಶ್ಯೂ ಆಗಿರಬಹುದು, ಬರ ನಿರ್ವಹಣೆಯ ಪ್ರತ್ಯಾಸ್ತ್ರವನ್ನ ಹೂಡೋದಕ್ಕೆ ಈ ಮೈತ್ರಿ ಪಕ್ಷ ಕೂಡ ಸದ್ಯಕ್ಕೆ ರೆಡಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಲೋಕಸಭಾ ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ಮೂರು ಪಕ್ಷಗಳು ರೆಡಿ ಆಗ್ತಾ ಇದ್ದಾವೆ. ಹಾಗಾದ್ರೆ ಯಾವೆಲ್ಲ ಅಸ್ತ್ರಗಳ ಜೊತೆ ಜನರ ಮುಂದೆ ಇವ್ರು ಹೋಗ್ತಾರೆ, ಯಾವೆಲ್ಲ ಅಜೆಂಡಾಗಳೊಂದಿಗೆ ಜನರ ಹತ್ರ ಹೋಗಿ ಓಟ್ ಕೇಳ್ತಾರೆ ಅಂತ? ಖಂಡಿತವಾಗಿ ಸಭಾ, ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಈಗ ಲೋಕಸಭೆ ಚುನಾವಣೆಯನ್ನ ಟಾರ್ಗೆಟ್ ಮಾಡಿದೆ. ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನರನ್ನ, ಅಂದ್ರೆ ಮತದಾರರನ್ನ ಕಾಂಗ್ರೆಸ್ ಪಕ್ಷದತ್ತ ಸೆಳೆಬೇಕು ಅಂತಕ್ಕಂತ ಲೆಕ್ಕಾಚಾರದಲ್ಲಿ ಇದ್ದಾವೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಯಾವ ರೀತಿ ಅಸಹಕಾರ ಧೋರಣೆಯನ್ನ ತೋರ್ತಾ ಇದೆ, ಪ್ರಮುಖವಾಗಿ ಬರದ ವಿಚಾರ ಇರ್ಬೋದು, ನನ್ನ ತೆರಿಗೆ ನನ್ನ ಹಕ್ಕು ಆಂದೋಲನ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು, ಆ ಮೂಲಕ ಕೇಂದ್ರ ಸರ್ಕಾರ ಜೊತೆಗೆ ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ, ಅದರಲ್ಲೂ ರೈತರು ಮತ್ತೆ ಶ್ರಮಿಕರ ಪರವಾಗಿಲ್ಲ ಅಂತಕ್ಕಂಥದ್ದನ್ನ ಮತದಾರರಿಗೆ ತಲುಪಿಸಬೇಕು ಅಂತಕ್ಕಂಥ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ. ಜೊತೆಗೆ ಸಂವಿಧಾನ ಪಠನ ಕಾರ್ಯಕ್ರಮ, ಜೊತೆಗೆ ಜಾತ್ಯತೀತತೆ, ಅಂದ್ರೆ ಯಾವ ರೀತಿ ಬಿಜೆಪಿ ಅವರು ಹಿಂದುತ್ವದ ಆಧಾರದ ಮೇಲೆ ಮತವನ್ನ ಗಳಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೋ ಅದಕ್ಕೆ ಪ್ರತಿಯಾಗಿ ಇವರು ಸಾಫ್ಟ್ ಹಿಂದುತ್ವ ಮತ್ತೆ ಜಾತ್ಯತೀತತೆಯ ಅಸ್ತ್ರ ಪ್ರಯೋಗಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಕೂಟ ಈಗಾಗಲೇ ಲೋಕಸಭೆ ಚುನಾವಣೆಗೂ ಕೂಡ ಸಿದ್ಧತೆಯನ್ನು ಆರಂಭಿಸಿದ್ದು, ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳ ಸಮರ್ಪಕವಾಗಿ ಅನುಷ್ಠಾನ ಆಗದೆ ಇರತಕ್ಕಂಥದ್ದು, ಗ್ಯಾರಂಟಿ ಯೋಜನೆಗಳ ವೈಫಲ್ಯ ವಿಚಾರಗಳನ್ನ ಜನರ ಮುಂದಿಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇದರ ಜೊತೆಗೆ ರಾಮ ಮಂದಿರ ನಿರ್ಮಾಣದ ಅಡ್ವಾಂಟೇಜ್ ಪಡಿತಕ್ಕಂಥದ್ದು ಇರ್ಬೋದು, ಪ್ರಖರವಾದಂತಹ ಹಿಂದುತ್ವದ ಅಸ್ತ್ರ ಪ್ರಯೋಗ, ಜೊತೆಗೆ ಯಾವ ರೀತಿ ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಈವರೆಗೂ ಕೂಡ ಯಾವ ರೀತಿ ರೈತರಿಗಿರ್ಬೋದು, ಶ್ರಮಿಕರಿಗಿರ್ಬೋದು, ಅಥವಾ ನೊಂದವರಿಗೆ ಯಾವ ರೀತಿ ಸಮರ್ಪಕವಾಗಿ ಸ್ಪಂದಿಸಿಲ್ಲ ಅಂತಕ್ಕಂಥ ಅಸ್ತ್ರವನ್ನ ಪ್ರಯೋಗ ಕೂಡ ಮುಂದಾಗಿದ್ದಾವೆ. ಇನ್ನು ಜಾತಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಮೈತ್ರಿಕೂಟದ ಪಕ್ಷಗಳು ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಕೂಟ ಈಗಾಗಲೇ ಒಕ್ಕಲಿಗ ಮತ್ತೆ ಲಿಂಗಾಯತ ಮತಗಳನ್ನ ತನ್ನ ಬುಟ್ಟಿಗೆ ಹಾಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ರೆ ಕಾಂಗ್ರೆಸ್ ಪಕ್ಷ ಅಹಿಂದ ಮತಗಳು ಮತ್ತೆ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟೋಗ್ಬಾರ್ದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದು, ಈ ಬಾರಿ ಲೋಕಸಭೆ ಚುನಾವಣೆಗೆ ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನ ರಾಜ್ಯದಲ್ಲಿ ಕೂಡ ಈ ಮೂರು ಪಕ್ಷಗಳು ಕೂಡ ಈಗ ರೂಪಿಸ್ತಾ ಇರತಕ್ಕಂಥದ್ದು ಸಭಾ. ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.